ಬೀದರ್ನ ಪುರಾತನ ಮಂದಿರಕ್ಕೆ ಹಂಪಿಯ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಳ್ದಾಳೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದರು. ನಮ್ಮ ಕಲ್ಯಾಣ ಕರ್ನಾಟಕ ಭಾಗಗಳಲ್ಲಿ ತುಂಬಾ ಸ್ಮಾರಕಗಳು ಇವೆ. ಹಾಗೆ ತಾಲ್ಲೂಕಿನ ಬನ್ನಳ್ಳಿ ಗ್ರಾಮದ ರಾಮಲಿಂಗೇಶ್ವರ ಮಂದಿರವೂ ಕೂಡ ಸಾವಿರಾರು ವರ್ಷಗಳ ಪುರಾತನ ಮಂದಿರವಾಗಿದೆ. ಅದರ ಸಂರಕ್ಷಣೆ ಮತ್ತು ಜೀರ್ಣೋದ್ಧಾರಕ್ಕಾಗಿ ಕ್ಷೇತ್ರದ ಶಾಸಕರು ಆಸಕ್ತಿಯನ್ನ ತೋರಿಸಿ ನಮಗೆ ಇಲ್ಲಿಗೆ ಭೇಟಿ ನೀಡುವಂತೆ ಹಲವು ಬಾರಿ ತಿಳಿಸಿದ್ದಾರೆ. ಅವರು ಕೂಡ ಸ್ಮಾರಕದ ಸಂರಕ್ಷಣೆಗೆ ಸಹಕಾರವನ್ನ ನೀಡುತ್ತೇವೆ ಅಂದಿದ್ದು ಈ ಸಂಬಂಧವಾಗಿ ನಮ್ಮ ತಂಡ ಕಾರ್ಯಪ್ರವೃತ್ತಲಾಗಲಿದ್ದೇವೆ ಎಂದು ರಾಜ್ಯ ಪುರಾತತ್ವ ಸರ್ವೇಕ್ಷಣ ಇಲಾಖೆ ಹಂಪಿ ವಲಯದ ಅಧೀಕ್ಷಕ ಡಾಕ್ಟರ್ ನಿಹಿಲ್ ದಾಸ್ ಅವರು ಹೇಳಿದರು. ಚಿಟಗುಪ್ಪ ತಾಲೂಕಿನ ಬನ್ನಳ್ಳಿ ಗ್ರಾಮದ ರಾಮಲಿಂಗೇಶ್ವರ ಗ್ರಾಮದಲ್ಲಿನ ಶಿಲ್ಪಕಲೆಯ ದೇಗುಲದ ಸಮಗ್ರ ಪ್ರಗತಿಗೆ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಲು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಲಾಗುವುದು. ನಮ್ಮ ಪುರಾತತ್ವ ಇಲಾಖೆ ವತಿಯಿಂದ ಈ ದೇಗುಲದ ಕುರಿತು ಸಮಗ್ರವಾಗಿ ತಜ್ಞರಿಂದ ಸಂಶೋಧನೆಯನ್ನು ನಡೆಸಲಾಗುವುದು. ಇಲ್ಲಿ ಹಳೆಗನ್ನಡ ಲಿಪಿಗಳು ಹಲವು ಸುಂದರ ಶಿಲಾಮೂರ್ತಿಗಳು ಕಂಡುಬಂದಿದ್ದು ಈ ಮಂದಿರ ಯಾರಿಂದ ನಿರ್ಮಿಸಲಾಯಿತು, ಮಂದಿರ ನಿರ್ಮಿಸಿದ ಶಿಲ್ಪಾಚಾರ್ಯರು ಯಾರು, ಹೀಗೆ ನಾನಾ ವಿಧಗಳಿಂದ ನಮ್ಮ ತಂಡ ಸಂಶೋಧನೆಯನ್ನು ನಡೆಸಿ ಇತಿಹಾಸವನ್ನು ಬೆಳಕಿಗೆ ತರಲು ಪ್ರಯತ್ನವನ್ನು ಮಾಡುತ್ತೇವೆ ಅಂತ ಹೇಳಿದರು. ಇನ್ನು ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಳ್ದಾಳೆ ಅವರು ಮಾತನಾಡಿ, ಬೀದರ್ ದಕ್ಷಿಣ ಕ್ಷೇತ್ರದ ಏಕೈಕ ಪುರಾತನ ಶಿಲ್ಪಕಲಾ ದೇಗುಲ ಇದಾಗಿದ್ದು ಪುರಾತತ್ವ ಇಲಾಖೆಯ ಮೂಲಕ ಆಗಬೇಕಾದ ಪ್ರಗತಿ ಕಾರ್ಯಗಳು ಕೈಗೊಂಡು ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಉತ್ತೇಜನವನ್ನು ನೀಡಬೇಕು ಅಂತ ಹೇಳಿದರು. ಪುರಾತತ್ವ ಇಲಾಖೆಯ ಹಂಪಿ ವಲಯದ ಉಪಾಧೀಕ್ಷಕ ಅಭ್ಯಂತರ ಭರಣಿಧರನ, ಬೀದರ್ ವಲಯ ಸಹಾಯಕ ಸಂಸ್ಕರಣಾಧಿಕಾರಿ ಅನಿರುದ್ಧ ಸೇರಿದಂತೆ ಹಲವರು ಹಾಜರಿದ್ದರು. We will take it in unprotected form. मतलब हमारे पास एक स्कीम है सर, जैसे कि पुराना मंदिर हम उसको टेक ओवर नहीं करते, लेकिन उसको पूरा हम रेनोवेशन करके दे देंगे. वैसे करो, रेनोवेशन करो करके आपको दे देंगे हमारे फंड में. ओके ओके. सेंट्रल गवर्नमेंट का फंड में हम इसको पूरा डिसमेंटल कर गया. ಒಂದೆರಡು ಸಲ ದೂರಿಂದ ನೋಡಿದೆ, ಸನೀಪ ನೋಡಿದ್ದಿಲ್ಲ. ಬಟ್ ಅದ್ರ ವಿಶಿಷ್ಟತೆ ಗೊತ್ತಾಯಿತು. ಯಾಕಂದ್ರೆ ಒಂದು ಶಿವಲಿಂಗ ಇಲ್ಲದ ಪೂಜೆ ದಿನನಿತ್ಯ ಮಾಡ್ತಾರೆ ಇಲ್ಲಿ ಗ್ರಾಮಸ್ಥರು. ಬಟ್ ಅದರ ಇತಿಹಾಸ, ಯಾವಾಗ ಮಾಡಿದ್ದ, ಯಾವ ಶತಮಾನದಲ್ಲಿ ಈ ದೇವಸ್ಥಾನ ನಿರ್ಮಾಣ ಆಗಿದ್ದದ, ಇದ್ರ ಬಗ್ಗೆ ನನಗೆ ಕ್ಯೂರಿಯಾಸಿಟಿ ಬಂತು. ಅದಕ್ಕೆ ನಾನು ನಮ್ಮ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ನಮ್ಮ ದೇಶವರಿಗೆ ಹೇಳಿದೆ. ಅವರು ಪ್ರಯತ್ನದಿಂದ ನಮ್ಮ ಹೊಸಪೇಟೆಯನ್ನು ಇಲ್ಲಿಂದ ವಲಯ ಕಲ್ಯಾಣ ಕರ್ನಾಟಕ ಇಲ್ಲಿಂದ ಏನು ಮೇನ್ ಅಧಿಕಾರಿಯರ ಸೂಪರಿಂಟೆಂಡೆಂಟ್ ಆರ್ಕಿಯಾಲಜಿಸ್ಟ್ ಅವರಿಗೆ ಫೋನ್ ಮಾಡಿ ಹೊಸಪೇಟೆಲಿಂದ ಪಾಪ ಅವರು ತಂಡದೊಂದಿಗೆ ಇವತ್ತು ಇಲ್ಲಿ ವಿಸಿಟ್ ಮಾಡಲಿಕ್ಕೆ ಬಂದಾರ. ಅವ್ರಿಗ್ರ ಬಗ್ಗೆ ಏನೋ ಪರಿಶೀಲನೆ ಮಾಡ್ತಾಯಿದ್ದಾರೆ. ಯಾವಾಗಿಂದ ಯಾವ ಶಾಸನದ ಯಾವ ಕಾಲದ ಶಾಸನದ ಇಲ್ಲಿ